ರಾಜ್ಯಾದ್ಯಂತ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ, ಕೇವಲ ಬೆಂಗಳೂರು ಮಾತ್ರ ಅಲ್ಲ. ಆದ್ರೆ ಚಿಕ್ಕಮಗಳೂರಿನಲ್ಲಿ ಪ್ರವಾಸಿಗರ ಹುಚ್ಚಾಟ ಮಾತ್ರ ನಿಲ್ತಾ ಇಲ್ಲ. ಪ್ರತಿ ಬಾರಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಬಂದಾಗಲೂ ಕೂಡ ಪ್ರವಾಸಿಗರ ಒಂದಷ್ಟು ಹುಚ್ಚಾಟಗಳಿಗೆ ಕಡಿವಾಣ ಇರೋದಿಲ್ಲ. ದೇವರಮನೆ ಗುಡ್ಡ, ರಾಣಿಝರಿ ಬಳಿ ಪ್ರವಾಸಿಗರ ರಗಳೆ ತಪ್ತಾ ಇಲ್ಲ. ಚಾರ್ಮಡ ಘಾಟ್ ಬಳಿಯೂ ಕೂಡ ಪ್ರವಾಸಿಗರ ಕಿರಿಕ್ ನಿಲ್ತಾ ಇಲ್ಲ. ರಾಣಿಝರಿ ಬಳಿ ಮಂಗಳೂರು ಬೈಕ್ ಸವಾರರು ಹುಚ್ಚಾಟವನ್ನ ಮೆರೆದಿದ್ದಾರೆ. ರಸ್ತೆಯಲ್ಲಿ ಕರ್ಕಶ ಶಬ್ದದೊಂದಿಗೆ ಬೈಕ್ ಸವಾರರು ಕಿರಿಕ್ ಮಾಡಿದ್ದಾರೆ. ಕುಡಿದು ಒಬ್ಬರಾದ ಮೇಲೆ ಒಬ್ರು ಮೋಜಿನ ಬೈಕ್ ರೈಡ್ ಮಾಡಿದ್ದಾರೆ. ರೀಲ್ಸ್ ಹುಚ್ಚಿಗೆ ಸಂಪೂರ್ಣ ಕೆರೆ ತರ ಆಗೋಗಿದೆ ರಾಣಿಝರಿ ರಸ್ತೆ. ಫೋಟೋ ವಿಡಿಯೋ ಬರೋವರೆಗೂ ಕೂಡ ರೈಡಿಂಗು ವೀಲಿಂಗು ಎಲ್ಲವನ್ನ ಕೂಡ ಮುಂದುವರಿಸ್ತಾ ಇದ್ರು. ಬಹುಶಃ ಹೇಳೋರು ಕೇಳೋರು ಯಾರು ಇಲ್ಲ ಅಂತ ಅನ್ಸುತ್ತೆ ನೋಡಿ. ಒಂದು ಅಟ್ಲೀಸ್ಟ್ ಅವರಾದ್ರೂ ಕಡಿವಾಣ ಹಾಕೋಬೇಕಾಯ್ತು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬಿದ್ದು ಕೈಕಾಲು ಮುರ್ಕೊಂಡ್ರೆ ಏನ್ ಗತಿ? ಯಾರು ನೋಡ್ತಾರೆ? ರಸ್ತೆ ಆಲ್ರೆಡಿ ಮಳೆಗೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಅದನ್ನ ಇನ್ನೂ ಹಾಳು ಮಾಡ್ತಾ ಇದ್ದಾರೆ. ಒಳ್ಳೆ ಆಫ್ ರೋಡಲ್ಲಿ ಹೋದಂಗೆ ಹೋಗ್ತಾ ಇರೋದು. ಬೇಕಾ ಇದೆಲ್ಲ? ಅವಶ್ಯಕತೆ ಇದೆಯಾ? ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ? ಪ್ರವಾಸಿಗರು ಆ ಸ್ಥಳವನ್ನು ನೋಡಿ ಕಣ್ ತುಂಬಿಕೊಳ್ಬೇಕೇ ಹೊರತು ಇಂಥ ಹುಚ್ಚಾಟಗಳನ್ನು ಆಡೋದಲ್ಲ. ಬೈಕರಿಂದ ಲಾಡಾಗಿತ್ತು.